हाय नमस्कार ನನ್ನ ಹೆಸರು ಮಂಜುನಾಥ್ ಟೆಕ್ ಲೋರ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ। ಬನ್ನಿ ಇವತ್ತೊಂದು ವೈರ್ಲೆಸ್ ಸ್ಪೀಕರ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ। ಯಾವ ರೀತಿ ಇದೆ, ಇದು ಸೌಂಡ್ ಹೆಂಗೆ ಬರುತ್ತೆ ಮತ್ತು ಕನೆಕ್ಟಿವಿಟಿ ಎಲ್ಲ ಹೇಗಿದೆ ಮತ್ತು ಇದರ ಪ್ರೈಸ್ ಏನು ಎಲ್ಲ ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ। ಬನ್ನಿ ವಿಡಿಯೋ ಶುರು ಮಾಡೋಣ। ನೋಡಿ, ನಮಗೆ ಬಾಕ್ಸ್ ನೋಡೋದಕ್ಕೆ ಈ ರೀತಿ ಕಾಣುತ್ತೆ। ಆರ್ಕಿಯಾ ಅಂತ ಇದು ಆ್ಯಕ್ಚುಲಿ ತುಂಬ ಹೊಸ ಕಂಪ್ನಿ ಏನಲ್ಲ, ಇದು ನನಗೆ ತಿಳಿದಿರೋ ಪ್ರಕಾರ ಇದು ಮೋರ್ ದೆನ್ 10 years ಆಗಿದೆ ಇದು ಮಾರ್ಕೆಟಿಗೆ ಬಂದು। ಹಾಗಾಗಿ ಅವ್ರದ್ದು ಒಂದು ಪ್ರಾಡಕ್ಟ್ ಇವತ್ತು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ, ಅದು ವೈರ್ಲೆಸ್ ಸ್ಪೀಕರ್। ಇಲ್ಲಿ ಬಾಕ್ಸ್ ಮೇಲೆ ಸ್ಪೆಸಿಫೈ ಮಾಡಿದ್ದಾರೆ ವೈರ್ಲೆಸ್ ಸ್ಪೀಕರ್ ಅಂತೇಳಿ। ಅಪ್ ಟು 5 hours ಪ್ಲೇ ಟೈಮ್, FM ರೇಡಿಯೋ ಇದೆ, ಓಕೆ ಒಳ್ಳೆಯದು ಅಂತ ಹೇಳ್ಬೋದು। ಮತ್ತು 2 ವೈರ್ಲೆಸ್ ಸ್ಪೀಕರ್, ಓಕೆ ಪ್ರೌಡ್ಲಿ ಮೇಡ್ ಇನ್ ಇಂಡಿಯಾ, TS 202 ಇದರ ಮಾಡೆಲ್ ನಂಬರು ಮತ್ತು ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ। ಒಂದು ಆಡಿಯೋ ಜಾಕ್ ಇದೆ, ಒಂದು FM ರೇಡಿಯೋ ಇದೆ, ಕಾರ್ಡ್ ಸಪೋರ್ಟು, ವೈರ್ಲೆಸ್ 5.1 ಬ್ಲೂಟೂತ್ ಅದು, ಮತ್ತು USB ಸ್ಲಾಟ್ ಅಂದರೆ USB ಹಾಕೋಬೋದು, ಮತ್ತು ಸೂಪರ್ ಬೇಸ್ ಎಫೆಕ್ಟು ಚೆನ್ನಾಗಿದೆ ಅಂತ ಅವರು ಹೇಳಿದ್ದಾರೆ। ಮತ್ತು ಇಲ್ಲಿ ನಮಗೆ ಕಾಣುತ್ತೆ ಬಾಕ್ಸಲ್ಲಿ MRP ಬಂದು 1999 ಅಂದರೆ ₹2000 ಅಂತ ಹೇಳಿ। ಡಿಸೈನ್ಡ್ ಇನ್ ಹಾಂಗ್ಕಾಂಗ್, ಮೇಡ್ ಇನ್ ಇಂಡಿಯಾ, ಓಕೆ ನೋಡೋಣ ಯಾವ ರೀತಿ ಇದೆ ಡಿಸೈನ್, ಹಾಂಗ್ಕಾಂಗ್ ಅವರು ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತೇಳಿ। ಸೇಮ್ ಸ್ಪೆಸಿಫಿಕೇಷನ್ಸ್ನ ಕೆಲವು ಓದಿರೋ ಥರನೇ ಇಲ್ಲಿ ಇದೆ। ಓಕೆ, ಬಾಕ್ಸ್ನ ಓಪನ್ ಮಾಡೋಣ। ಬಾಕ್ಸ್ ನಾವು ಹಿಂಗೆ ಓಪನ್ ಮಾಡ್ತಿದ್ದಂಗೆ ಇಲ್ಲಿ ಒಂದು ಆರ್ಕಿಯೋ ಬ್ರ್ಯಾಂಡ್ ಲೋಗೋ ಇದೆ, ಒರಿಜಿನಲ್ ಪ್ರಾಡಕ್ಟ್ ಅಂತ ಹೇಳಿ ಅವರು ಒಂದು ಪ್ರಿಂಟಿಂಗ್ ಕೊಟ್ಟಿದ್ದಾರೆ। ಬಾಕ್ಸ್ ನಮಗೆ ಓಪನ್ ಮಾಡ್ತಾ ಇದ್ದಂಗೆ ನಮಗೆ ಬಾಕ್ಸಲ್ಲಿ ಈ ರೀತಿ ಕಾಣುತ್ತೆ। ಒಳ್ಳೆ ಪ್ಯಾಕಿಂಗ್ ಅಂತಲೂ ಹೇಳ್ಬೋದು, ಒಳ್ಳೆ ಪ್ಯಾಕಿಂಗ್ ಮಾಡಿದ್ದಾರೆ ಆ್ಯಕ್ಚುಲಾಗಿ। ಇದು ಬಂದು ಬ್ಯಾಕ್ ಸೈಡ್, ಇದು ಫ್ರಂಟ್ ಸೈಡ್ ಇದೆ ನೋಡಿ, ಈ ರೀತಿ ಕಾಣುತ್ತೆ। ಟ್ರಾನ್ಸ್ಪೋರ್ಟೇಷನ್ಗೆ ಆ್ಯಕ್ಚುಲಿ ತುಂಬ ಒಳ್ಳೆ ಪ್ಯಾಕಿಂಗ್ ಅಂತಲೇ ಹೇಳ್ಬೋದು, ಒಳ್ಳೆ ಪ್ಯಾಕಿಂಗ್ ಮಾಡೋಕ್ಕೆ ಕಳಿಸಿದ್ದಾರೆ। ಇದನ್ನು ಓಪನ್ ಮಾಡ್ತಿದ್ದಂಗೆ ನಮಗೆ ಈ ರೀತಿ ಕಾಣುತ್ತೆ। ಬಾಕ್ಸ್ನ ಓಪನ್ ಮಾಡಿದೆ, ನೋಡ್ತಾ ಇದ್ದೀರಾ ಆರ್ಕಿಯೋ ಅವರ ಒಂದು ಬ್ಲೂಟೂತ್ ವೈರ್ಲೆಸ್ ಸ್ಪೀಕರ್ ಅಂತ ಇಲ್ಲಿ ಅವರು ಹ್ಯಾಂಡಲ್ ಕೊಟ್ಟಿದ್ದಾರೆ। ನಾವು ಎಲ್ಲಿ ಬೇಕಾದರೂ ಟ್ರಾವೆಲಿಂಗಲ್ಲಿ ಕೂಡ ನಾವು ಇಟ್ಕೊಂಡು ಹೋಗ್ಬೋದು। ನಮಗೆ ಸ್ಪೀಕರ್ ನೋಡೋಕ್ಕೆ ಈ ರೀತಿ ಕಾಣುತ್ತೆ, ಅವ್ರದ್ದೊಂದು ಬ್ರ್ಯಾಂಡ್ ಆರ್ಕಿಯೋ ಅಂತ ಇಲ್ಲಿ ನೋಡ್ಬೋದು। ಇದು ಮೆಶ್ ಕೊಟ್ಟಿದ್ದಾರೆ ಸ್ಪೀಕರ್ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ, ಮೆಶ್ ಇದೆ ಇಲ್ಲಿ, ಅಂದರೆ ಬಟ್ಟೆ ಮೆಶ್ ಇದೆ ಆ್ಯಕ್ಚುಲಿ। ಇದು ಬಂದು ಪ್ಲ್ಯಾಸ್ಟಿಕ್ ಮೆಟೀರಿಯಲ್ಲು, ವುಡ್ ಇದರಲ್ಲಿ ಅದನ್ನು ಡಿಸೈನ್ ಮಾಡಿದ್ದಾರೆ। ಮತ್ತು ಕೆಳಗೆ 4 ಗ್ರಿಪ್ ಕೊಟ್ಟಿದ್ದಾನೆ, ಚೆನ್ನಾಗಿ ಸ್ಟಿಫಾಗಿ ಕೂತ್ಕೊಳ್ಳಿ ಅಂತೇಳಿ। ಅದು ಬಿಟ್ಟರೆ ನಮಗೆ ಬ್ಯಾಕ್ ಸೈಡಲ್ಲಿ ನೋಡೋಕ್ಕೆ ಈ ರೀತಿ ಕಾಣುತ್ತೆ। ಆಕ್ಸ್ ಕೇಬಲ್ ಕನೆಕ್ಟಿವಿಟಿ ಇದೆ, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಇದೆ ಅಂತ ಹೇಳಿದ್ರೆ, ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು, ಮತ್ತು TF ಸ್ಟಿಕ್ಕರ್ ಕೊಟ್ಟಿದ್ದಾರೆ ಇಲ್ಲಿ, ಓಕೆ ಈ ಸ್ವಿಚ್ ಆನ್ ಆಫ್ ಮಾಡೋದನ್ನು, ಸ್ವಿಚ್ ಇದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಅದನ್ನು ಆಫ್ ಮಾಡಿಟ್ಬಿಟ್ಟು ಅದನ್ನು ಸ್ಟಿಕ್ಕರ್ ಹಾಕಿದರೆ ಅದು ಆನ್ ಆಗಬಾರ್ದು ಅಂತೇಳಿ, ಯಾಕಂದರೆ ಟ್ರಾವೆಲಿಂಗಲ್ಲಿ ಏನಾದರೂ ಅಪ್ಪಿ ಆನ್ ಆಯಿತು ಅಂತ ಹೇಳಿದ್ರೆ ಬ್ಯಾಟ್ರಿ ಹಾಳಾಗುತ್ತೆ ಅಂತೇಳಿ, ಅಷ್ಟೇ ಇನ್ನೇನೂ ಇಲ್ಲ। ಮತ್ತು ಇಲ್ಲಿ USB ನೋಡ್ತಾ ಇದ್ದೀವಿ, ಇದು ಬಂದು ಚಾರ್ಜಿಂಗ್ ಪೋರ್ಟು, DC 5W 5V ನೋಡೋಕ್ಕೆ ನಮಗೆ ಈ ರೀತಿ ಕಾಣುತ್ತೆ। ಇದು ಬಂದು FM ಏರಿಯಲ್ಲಿದ್ದು, ನಮಗೇನಾದರೂ ಒಳಗೆ ಮನೆ ಒಳಗಿದ್ರೆ ನಮಗೆ FM ಸಿಗ್ನಲ್ಸು ಅಷ್ಟೊಂದು ಸರಿಯಾಗಿ ಸಿಗೋದಿಲ್ಲ, ಹಾಗಾಗಿ ಈ ಏರಿಯಲ್ನ ಯೂಸ್ ಮಾಡ್ಕೊಂಡು ಇದನ್ನು ನಾವು ಎಲ್ಲಿಗೆ ಬೇಕು ಕಿಟಕಿ ಹತ್ರ ಎಲ್ಲಾದರೂ ಇದನ್ನು ಇಟ್ಟರೆ ನಮಗೆ ಕ್ಲಿಯರಾಗಿ FM ಸಿಗ್ನಲೆಲ್ಲ ಸಿಗುತ್ತೆ ನೋಡಿ। ಇಲ್ಲಿ ನಮಗೆ ಕಾಣ್ತಾ ಇದೆ, ಇಲ್ಲಿ ಫೋನ್ ಕೂಡ ಇಡ್ಬೋದು ನೀವು, ತೋರಿಸ್ತೀನಿ ನಾನು ನಿಮಗೆ। ಇದು ಫೋನ್ ಸ್ಟ್ಯಾಂಡು ಸಹ ವರ್ಕ್ ಆಗುತ್ತೆ, ಕಾಣ್ತಾ ಇದೆಯಾ, ಫೋನ್ ಸ್ಟ್ಯಾಂಡ್ ಥರ ವರ್ಕ್ ಆಗುತ್ತೆ। ಮತ್ತು ಇದರಿಂದನೇ ನಾವು ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು, ಇಲ್ಲ ಆಕ್ಸ್ ಕೇಬಲ್ಂದನೂ ನಾವು ಇಲ್ಲಿಂದ ಕನೆಕ್ಟ್ ಮಾಡ್ಕೋಬೋದು। ನೋಡೋದಕ್ಕೆ ಚೆನ್ನಾಗೇ ಇದೆ, ನೋಡೋಣ ಆನ್ ಮಾಡಿ ನೋಡೋಣ ಯಾವ ರೀತಿ ಇದೆ ಇದ್ರದ್ದು ಕ್ವಾಲಿಟಿ ಅಂತೇಳಿ। ಹಿಂದ್ಗಡೆಯಿಂದ ಫಸ್ಟ್ ಆನ್ ಮಾಡೋಣ, ಕಾಣ್ತಾ ಇದೆ ನಿಮಗೆ ಈ ರೀತಿ ಸೌಂಡೆಲ್ಲ ಕೇಳ್ತಾ ಇದೆ ಅಂತ ಅನ್ಕೊತೀನಿ। ಓಕೆ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡೋಣ. ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೌಂಡ್ ಹೆಂಗೆ ಬರುತ್ತೆ ಅಂತೇಳಿ. ಕಾಣ್ತಾ ಇದೆ ನಿಮಗೆ ನಾನು ಬ್ಲೂಟೂತ್ ಕನೆಕ್ಟ್ ಮಾಡಿದ್ದೀನಿ. ಆ್ಯಕ್ಚುಲಾಗಿ ಈಗ ಫೋನ್ ಮೂಲಕ ಸ್ಪೀಕರ್ನ ಬ್ಲೂಟೂತ್ ಕನೆಕ್ಟ್ ಮಾಡಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತೇಳಿ. ನನ್ನ ಚಾನಲ್ಗೆ ಒಂದು ವೀಡಿಯೋನ ನಾನು ಪ್ಲೇ ಮಾಡ್ತೀನಿ. ಕಾಲಿಂಗ್ ಫೀಚರ್ ಇದೆ ಅಂತ ಇದೆ, ನೋಡ್ತಾ ಇದ್ದೀರಾ. ಇದು ಸೌಂಡ್ ಯಾವ ರೀತಿ ಬರ್ತಾ ಇದೆ ಅಂತೇಳಿ. ಬ್ಯಾಟ್ರಿ ಬ್ಯಾಕಪ್ ಇದೆ, ಮತ್ತು ಎಷ್ಟು ವಾಚ್ ಫೇಸಸ್ ಇದೆ, ಹೆಂಗೆಲ್ಲ ಇದೆ, ಅದರದ್ದು ಒಂದು ಯೂಸರ್ ಇಂಟರ್ಫೇಸ್ ಅನ್ನೋದು ನಾನು ನಿಮಗೆ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿದ್ರಲ್ವ ಯಾವ ಥರ ಸೌಂಡು ಯಾವ ರೀತಿ ಬಂತು ಅಂಥೇಳಿ. ಆ್ಯಕ್ಚುಲಿ ಇದರಲ್ಲಿ ಅವರು ಸ್ಪೆಸಿಫೈ ಮಾಡಿರೋ ಪ್ರಕಾರ ಸೂಪರ್ ಬೇಸ್ ಅಂತ ಅವರು ಬೇಸ್ ಎಫೆಕ್ಟ್ ತುಂಬ ಚೆನ್ನಾಗಿದೆ ಅಂತ ಅವ್ರು ಸ್ಪೆಸಿಫೈ ಮಾಡಿದ್ದಾರೆ. ಆದರೆ ಆ್ಯಕ್ಚುಲಾಗಿ ನನಗಿಷ್ಟ ಆಗಿಲ್ಲ ಬೇಸ್, ಅಷ್ಟೊಂದು ಏನು ನಮಗೆ ಕ್ಲಾರಿಟಿ ಇಲ್ಲ ಬೇಸಲ್ಲಿ. ಹಾಗಾಗಿ ಈ ಸ್ಪೀಕರಲ್ಲಿ ಬೇಸು ಸರಿ ಇಲ್ಲ, ಮತ್ತು ಸೌಂಡ್ ಎಫೆಕ್ಟ್ ನನಗೊಂದು ಅಷ್ಟೊಂದೇನು ಇಷ್ಟ ಆಗಿಲ್ಲ. ಈ ಪ್ರೈಸ್ ರೇಂಜ್ಗೆ ಇದು ಏನೋ ನನಗೆ ಇಷ್ಟ ಆಗಿಲ್ಲ. ಆ್ಯಕ್ಚುಲಾಗಿ ಆರಾಮ್ಸೆ ಇದೇ ಪ್ರೈಸ್ ರೇಂಜ್ಗೆ ನಿಮಗೆ ಬೇರೆ ಸಣ್ಣ ಸಣ್ಣ ಸ್ಪೀಕರೇ ಬರುತ್ತೆ ನಿಮಗೆ ಒಳ್ಳೆ ಬೇಸ್ ಎಫೆಕ್ಟಲ್ಲಿ ಆರಾಮ್ಸೆ ತೊಗೋಬೋದು. ಮೇಯ್ನ್ ಏನಪ್ಪ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇದು ಬಂದು ಸಿಂಗಲ್ ಡ್ರೈವರ್ ಅಂತ ಹೇಳಿದ್ರೆ ಸಿಂಗಲ್ ಸ್ಪೀಕರ್ ಅಷ್ಟೇ ನಿಮಗೆ ನಿಮಗೆ ಸೌಂಡ್ ಎಫೆಕ್ಟೂ ಅಷ್ಟೇ ಸರಿಯಾಗಿ ನಿಮಗೆ ಕ್ಲಿಯರಾಗಿ ನಿಮಗೆ ಕೇಳಿಸೋದಿಲ್ಲ. ಹಾಗಾಗಿ ಇಷ್ಟ ಆದರೆ ತಗೊಳ್ಳಿ. ಇಷ್ಟೇ ಇದ್ರದ್ದು ಯೂಸೇಜು. ಮತ್ತು ಇನ್ನೊಂದು FM ಒಂದ್ಸರಿ ಕನೆಕ್ಟ್ ಮಾಡಿಬಿಟ್ಟು ನೋಡೋಣ ಯಾವ ರೀತಿ ಬರುತ್ತೆ ಅಂಥೇಳಿ. ಕೇಳ್ತಾ ಇದ್ದೀರಾ, ಇದು ಬಂದು FM ಇದು ಕನೆಕ್ಟ್ ಆಗುತ್ತೆ. ಏನೂ ಇಲ್ಲ, ನಾವು ಯಾವುದೇ ಒಂದು ಮೋಡ್ ಚೇಂಜ್ ಮಾಡಬೇಕಂತ ಹೇಳಿದ್ರೆ ಈ ವಾಲ್ಯೂಮ್ ಬಟನ್ನೇ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಬ್ಲೂಟೂತ್ ಮೋಡ್ ಅಂತ ಕೇಳ್ತಾ ಇದೆ, ಲೈನ್ ಇನ್ ಮೋಡ್ ಅಂತ ಹೇಳ್ತಾ ಇದೆ, FM ಮೋಡ್ ಅಂತ ಹೇಳ್ತಾ ಇದೆ. ಹಾಗಾಗಿ ಇದರಲ್ಲೇ ನಮಗೆ ಕ್ಲೀನಾಗಿ ನಾವು ಮೋಡ್ಸ್ನ ಚೇಂಜ್ ಮಾಡ್ಬೋದು ವಾಲ್ಯೂಮ್ ಬಟನನ್ನು. ಹಾಗಾಗಿ ಈ ಸ್ಪೀಕರ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ತಗೊಳ್ಳಿ. ಇದರದ್ದು ಆ್ಯಕ್ಚುಲಿ ಇದು ಆನ್ಲೈನಲ್ಲಿ ನಾನು ತೊಗೊಂಡಿಲ್ಲ, ಆಫ್ಲೈನಲ್ಲಿ ನಾನು ತಗೊಂಡಿದ್ದೆ. ಆ್ಯಕ್ಚುಲಾಗಿ ನಾನು ಆಫ್ಲೈನಲ್ಲಿ ತೊಗೊಂಡಿದ್ದು. ಇದು ಕೇವಲ 400 ರೂಪೀಸ್ ಮಾತ್ರನೇ. ಅಲ್ಲಿ ಅವ್ರ MRP ಬಂದು 1999 ಅಂತ ಅವ್ರು ಸ್ಪೆಸಿಫೈ ಮಾಡಿದ್ದಾರೆ. ಆ್ಯಕ್ಚುಯಲ್ ಪ್ರೈಸ್ ಬಂದು 400 ನಾನು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡಿದ್ದು. ಹಾಗಾಗಿ ಇದು ಏನು ಹೇಳ್ಕೊಳ್ಳೋ ಅಂಥ ಒಂದು ಸ್ಪೀಕರಲ್ಲ ಅಂತ ಹೇಳಿದ್ರೆ ನಾರ್ಮಲ್ ಯೂಸೇಜ್ಗೆ ಯೂಸ್ ಮಾಡ್ಬೋದು ಹೊರತು ತುಂಬ ಸೌಂಡ್ ಎಫೆಕ್ಟು ಒಳ್ಳೆ ಬೇಸ್ ಎಫೆಕ್ಟ್ ಇರಬೇಕು, ಒಳ್ಳೆ ಥಿಯೇಟರ್ ಎಫೆಕ್ಟ್ ಅನ್ನೋ ಥರ ಇವು ಬೇಕು ಅನ್ನೋ ಥರ ಇದ್ದರೆ ನಿಜವಾಗ್ಲೂ ಹೇಳ್ತೀನಿ ಈ ಸ್ಪೀಕರ್ಗೆ ಹೋಗಬೇಡಿ. ಅಂದರೆ ಪ್ರೈಸ್ ರೇಂಜ್ಗೆ ಓಕೆ ಅಂತಲೇ. ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ. ಇನ್ನೂ ಹಲವಾರು ವೀಡಿಯೋಸ್, ಇನ್ನೂ ಹಲವಾರು ಗ್ಯಾಜೆಟ್ಸ್ ನಿಮ್ಮ ಮುಂದೆ ತರ್ತೀನಿ. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.